ಹಚ್ಚಿದ. ಎಷ್ಟು ರೆಡಿ ಮಾಡಿದೆ ಸರ್, ಎಷ್ಟು ಕಟೌಟ್ ರೆಡಿ ಮಾಡಿದೆ? ಎಷ್ಟೆಷ್ಟು ಅಡಿ ಕಟೌಟ್ ಸರ್? ಎಷ್ಟೊತ್ತಿ ಸರ್? ಎಪ್ಪತ್ತು. ಎಷ್ಟು ಅಡಿ ಸರ್? 72. ಎಲ್ಲೆಲ್ಲಿ ಕಳಿಸ್ತಾ ಇದ್ದೀರಿ ಸರ್? ಕರ್ನಾಟಕ. ಎಷ್ಟು ದಿನ ವರ್ಕ್ ಮಾಡಿದ್ರಿ ಸರ್? ಎಷ್ಟು ದಿನ ವರ್ಕ್ ಮಾಡಿದ್ರಿ ಸರ್? ಎಷ್ಟು ದಿನ ವರ್ಕ್ ಮಾಡಿದ್ರಿ ಇದಕ್ಕೆ? 4 ದಿನದಿಂದ ಮಾಡ್ತಾ ಇದ್ರಿ. ಆಲ್ರೆಡಿ ಇವಾಗ ಥಿಯೇಟರ್ಗಳಲ್ಲಿ ಕಟ್ತಾ ಇದ್ರಿ ಅಲ್ವಾ ಸರ್? ತುಂಬ ಥಿಯೇಟರ್ಗಳಲ್ಲಿ ಕಟ್ತಿದ್ದೀರಾ? ನನ್ನ ಮೈನ್ ಥಿಯೇಟರ್ ಇನ್ನು ಡೇಟ್ ಆಗದಾಗ ಕಟ್ತಾ. ಸಾಕಷ್ಟು ಸಕ್ಸಸ್ ಸಿನಿಮಾಗಳಿಗೆಲ್ಲ ನೀವು ಕಟ್ಟಿ ಬರ್ತಿದ್ರಿ. ಸೊ ಭೀಮಾ ಏನು ಅನ್ಸುತ್ತೆ ನಿಮಗೆ? ನೀವೇ ಕಾಯ್ತಾ ಇದೀರಿ ಹುಡುಗರೆಲ್ಲ ಸರ್? ನೀವು ಸರ್, ನೀವು ದುನಿಯಾಯಿಂದ ಇಲ್ಲಿ ಭೀಮಾವರೆಗೂ ಸಿನಿಮಾ ನೋಡ್ಕೊಂಡು ಬಂದಿದ್ರಿ ಅಂದ್ರೆ ಇವ್ರನ್ನ ದುನಿಯಾ ವಿಜಯ್ ಅವ್ರನ್ನ ನೋಡ್ಕೊಂಡು ಬಂದಿರಿ, ಏನ್ ಅನ್ಸುತ್ತೆ ಇವ್ರ ಬೆಳವಣಿಗೆ ನೋಡಿದ್ರೆ? ಅದಕ್ಕಿಂತ ಮುಂಚೆ ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ಇವ್ರು ಫೈಟ್ ಮಾಡ್ತಾ ಇದ್ದಾರೆ? ಹೌದು ಹೌದು, ಮತ್ತು ಬಸವಣ್ಣ ಎಲ್ಲ ಪರಿಚಯನೇ ಕರ್ನಾಳಿ ಹೋಗಿ ಟೈಮಲ್ಲೆಲ್ಲ ನೋಡಿದ್ದೀನಿ. ಇದಾಗಿ ಜಯಮ್ಮನ್ ಮಗ ಆ ಸಿನಿಮಾ ಕೆಲಸ ನಾನು ಮಾಡಿದ್ದೆ. ಜಂಗ್ಲಿ ಕೆಲವೊಂದೆಲ್ಲ ಬಹಳ ಸಿನಿಮಾಗಳು ಜಸ್ಟ್ ಮಾಡಿದ್ದಾರೆ, ಮ್ಯಾಕ್ಸಿಮಮ್ ಮಾಡಿದ್ದೆ. ಸರ್ ಏನು ಅನ್ಸುತ್ತೆ ಸರ್ ಇವ್ರ ಬೆಳವಣಿಗೆ ನೋಡಿದ್ರೆ? ಒಬ್ಬ ಸೈಡ್ ಆಕ್ಟರ್ ಆಗಿ ಇವತ್ತು ಡೈರೆಕ್ಟರ್ ಆಗಿ ಒಂದೆಲ್ಲ ಫೈಟ್ ಮಾಡ್ತಾರೆ, ಒರಿಜಿನಲ್ ಫೈಟ್ ಮಾಡ್ತಾರೆ, ರೋಪ್ ಹಾಕಲ್ಲ ಮಾಡ್ತಾರೆ, ಏರಿಯಾ ಜಾಸ್ತಿ. ಇವತ್ತು ಕನ್ನಡ ಸಿನಿಮಾಗಳು ಎಷ್ಟೋ ಸಿನಿಮಾಗಳು ಓಡ್ತಾ ಇಲ್ಲ ಸರ್, ದೊಡ್ಡ ದೊಡ್ಡ ಹೀರೋಗಳದೇ ಓಡ್ತಾ ಇಲ್ಲ. ಒಳ್ಳೆ ಸ್ಟೋರಿ ಒಳ್ಳೆ ಕಂಟೆಂಟ್ ಬಂದ್ರೆ ನೋಡೇ ನೋಡ್ತಾರೆ. ಬಟ್ ಸಲಗ ಒಳ್ಳೆ ಸಕ್ಸಸ್ ಆಯಿತು, ಅದಕ್ಕಿಂತ ಆಗೋಗಿದೆ, ಅದಕ್ಕಿಂತ ಆಗೋಂಗಿದೆ. ಎಲ್ಲ ಸಿನಿಮಾನು ಮೀಸಲು ಅಂತ, ಯಾಕಂದ್ರೆ ಸ್ಪೆಷಲ್ ಇಂಟ್ರೆಸ್ಟ್ ತೊಗೊಂಡಿದ್ದಾರೆ ನೋಡ್ತಾ ಸೋಷಿಯಲ್ ಮೀಡಿಯಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಒರಿಜಿನಾಲಿಟಿ ಒರಿಜಿನಲ್ ಇವಾಗ ಏನು ನಡೆಯುತ್ತೆ ಅದೆಲ್ಲ ಒರಿಜಿನಲ್ ಆಗಿ ಮಾಡಿದ್ದಾರೆ. ನಾವು ಸ್ವಲ್ಪ ಒರಿಜಿನಾಲಿಟಿಯಾಗಿ ಮಾಡ್ತಾ ಇದ್ದೀವಿ ಅವ್ರ ಜೊತೆಗೆ ನಾವು. ಓಕೆ, ನೀವು ಫ್ಯಾನ್ಸ್ಗೆ ಏನು ಹೇಳ್ಬೋದು ಸರ್? ನೀವು ಫ್ಯಾನ್ಸ್ಗೆ ತುಂಬ ಹೈಟ್ ಹಾಕ್ಬಿಟ್ಟು ಆರಾಗಿಲ್ಲ ಹಾಲಾಗಿಲ್ಲ ಆಗ್ಬಿಟ್ಟು ವೇಸ್ಟ್ ಮಾಡೋಕೆ ಹೋಗ್ಬೇಡಿ, ಅದೇ ಗೊತ್ತಲ್ವಾ ಯಾಕೆ. ಥ್ಯಾಂಕ್ ಯು ಸರ್.